ಸೊ ಗೈಸ್ ವೆಲ್ಕಮ್ ಟು ವೆಂಕಿ ಸೆನ್ಸೆ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂತ ಹೇಳಿದ್ರೆ, ಸೊ ಹ್ಯಾಂಡ್ಸ್ ಕ್ಯಾಚ್ ಮಾಡಿದಾಗ ಯಾವ್ತರ ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತಿರೋದು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು. ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಸ್ಟಾರ್ಟ್. ಎಸ್ ಗೈಸ್, ನಿಮ್ಗೆ ಹೇಳಿರೋ ಹಾಗೆ ನಮಗೆ ತುಂಬ ವೀಡಿಯೋಸ್ನ ನಿಮಗೆ ಸೆಲ್ಫ್ ಡಿಫೆನ್ಸ್ ವೀಡಿಯೋಸ್ ಜಾಸ್ತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಹೇಳ್ಕೊಡ್ತಾ ಇರ್ತೀವಿ. ಸೊ ಇದು ಒನ್ ಆಫ್ ದ ಹ್ಯಾಂಡ್ಸ್ ಕ್ಯಾಚ್. ರೆಗ್ಯುಲರ್ ಆಗಿ ನಮ್ಗೆ ಯಾರಾದರೂ ಕ್ಯಾಚ್ ಮಾಡಿದಾಗ ಯಾವ್ದಾರು ಡಿಫೆನ್ಸ್ ಮಾಡ್ಕೋಬೇಕು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಎಸ್ ನೋಡಿ, ಎಸ್. ಇವಾಗ ಯಾರಾದರೂ ನಿಮ್ಗೆ ಹ್ಯಾಂಡ್ಸ್ ಕ್ಯಾಚ್ ಮಾಡಿರ್ತೀರ, ಇಲ್ಲ ಅಂದರೆ ಅವರೇ ನಿಮ್ಮ ಹ್ಯಾಂಡ್ಸ್ ಹಿಡಿದಿರ್ತಾರೆ, ಹೇಳ್ದಿರ್ತಾರೆ ಈ ಥರ ಟೈಮಲ್ಲಿ ಈ ಸಿಚುವೇಷನಲ್ಲಿ ನೀವು ಯಾವ ಥರ ಡಿಫೆನ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ, ಸೊ ಮಿನಿಮಮ್ ಸ್ಟ್ರೆಂತ್ ಇದ್ದರೆ ಸಾಕು ನಿಮಗೆ ಟೆಕ್ನಿಕ್ಸ್ ಫಸ್ಟ್ ಮ್ಯಾಟ್ರ್ ಆಗುತ್ತೆ. ಹಂಗಂತೇಳಿ ನಿಮಗೆ ಫುಲ್ ತೀರಾ ಝೀರೋ ಸ್ಟ್ರೆಂತ್ ಇದ್ರು ಅಂದರೂ ಕೂಡ ಟೆಕ್ನಿಕ್ಸ್ ಇದ್ದರೆ ಸಾಕು ಅಂತಲ್ಲ. ಸೊ ಮಿನಿಮಮ್ ಸ್ಟ್ರೆಂತ್ ಇರಬೇಕು, ಸೊ ಮ್ಯಾಕ್ಸಿಮಮ್ ಟೆಕ್ನಿಕ್ಸ್ ಇರಬೇಕು. ಎಸ್, ಹಿಂಗೆ ಇಟ್ಕೊಂಡಿರ್ತಾರೆ ನೋಡಿ, ಆ ಪ್ರೆಸ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ, ನಿಮ್ಗೆ ಅನ್ಕಂಫರ್ಟ್ ಆಗ್ತಿದೆ, ನಿಮ್ಗೆ ಏನೋ ಬಿಡಿಸ್ಕೋಬೇಕು ಅಂತ ಹೇಳಿದ್ರೆ ಬಿಡ್ತಿರಲ್ಲ ಅವರು. ಸೊ ಅವಾಗ ನೀವು ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ, ಓಕೆ ನಾನು ಫಸ್ಟು ಸ್ಲೋ ತೋರಿಸ್ತೀನಿ, ಆಮೇಲೆ ನಿಮಗೆ ಕ್ವಿಕ್ ಆಗಿ ತೋರಿಸ್ತೀನಿ. ಎಸ್ ನೋಡಿ, ಸೊ ನೋಡಿ ಇವಂಗೆ ಇರ್ತೀರಾ. ಸೊ ಹಿಂಗೆ ಟರ್ನ್ ಆಗಬೇಕು. ಓಕೆ, ಸೊ ಕೈ ತೊಗೊಂತೀರಾ, ಸೊ ಎಲ್ಬೋ ಬೆಂಡ್ ಮಾಡ್ತೀರಾ. ಓಕೆ, ಸೊ ನಾವೇನು ಮಾಡಬೇಕು ಇವಾಗ, ಲೆಗ್ನ ಸೊ ಟರ್ನ್ ಮಾಡಿಬಿಟ್ಟು, ಸೊ ಪಂಚ್, ಫೇಸ್ ಪಂಚ್. ಈಗ ಫೇಸ್ ಪಂಚ್ ಮಾಡಿದ್ವಿ. ಓಕೆ, ಸೊ ನಾಟ್ ಓನ್ಲಿ ಒನ್ ಪಂಚ್, ಸೊ ಟೂ ತ್ರೀ ಪಂಚಸ್ ಮಾಡಿಬಿಟ್ಟು ಅವ್ರು ನಾಕೌಟ್ ಆಗಿದ್ದಾರೆ, ಸೊ ಸ್ಮ್ಯಾಶ್ ಆಗಿದ್ದಾರೆ ಅಂತಂದಾಗ ಮಾತ್ರ ನೀವೇನು ಮಾಡಿ, ರನ್, ಎಸ್ಕೇಪ್. ಓಕೆ, ಸೊ ಐ ಕಡಲ್ ಶೋ ಆಗ್ತಿದೆ ನೋಡ್ಕೊಳ್ಳಿ. ಸೊ ಮತ್ತೆ ಈಗ ಡೈರೆಕ್ಟ್ ಹಿಡಿದು ಎಳೆಯಬೇಕಾದ್ರೆ ಇವಾಗ ಇನ್ ಕೇಸ್ ರಿಸ್ಟ್ ಹಿಡಿದು ಹೇಳ್ತಿದ್ದಾರೆ ಅಂದಾಗ ಯಾವ ಥರ ಬಿಡಿಸ್ಕೋಬೇಕು ಅನ್ನೋದು ಕೂಡ ಐ ಕಡಲ್ ಶೋ ಆಗ್ತಿದೆ, ಅದನ್ನ ನೋಡ್ಕೊಳ್ಳಿ ಈ ವಿಡಿಯೋ ನಿಮಗೆ. ಸೊ ಅದಾದರೂ ಮಾಡ್ಬೋದು, ಇಲ್ಲ ಇದು ಕೂಡ ಮಾಡ್ಬೋದು. ಓಕೆ, ಇನ್ನೊಂದ್ಸಲ ತೋರಿಸ್ತೀನಿ ನೋಡ್ಕೊಳ್ಳಿ. ಎಸ್ ಗಿಡ, ಎಸ್ ಗೊತ್ತಾಯ್ತು ಅಂದ್ಕೊಳ್ತೀನಿ. ಸೊ ಇನ್ನೊಂದ್ಸಲ ಅದು ನೋಡ್ಕೊಳ್ಳಿ, ಮತ್ತೆ ನಿಧಾನಕ್ಕೆ ತೋರಿಸ್ತೀನಿ. ಓಕೆ ರೆಡಿ. ಸೊ ಹಿಂಗೆ ಹೋಗ್ತಿದ್ದಂಗೆ ನಾವೇನು ಮಾಡಬೇಕು, ಟರ್ನ್ ಆಗಬೇಕು. ಓಕೆ, ಹೋಗ್ತೀವಿ. ಸೊ ಟರ್ನ್, ಸೊ ಕೈ ಬಿಟ್ಬಿಡ್ಬೇಕು ಇದನ್ನು ಪಾಂಡ್. ಸೊ ಇವಾಗ ಆಪೋಸಿಟ್ ಡೈರೆಕ್ಷನಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ. ಇವಾಗ ಎಸ್ ನೋಡಿ, ಟರ್ನ್. ಓಕೆ, ಕೈ ಕೆಳಗಡೆಯಿಂದ ಹೋಗಬೇಕು. ಓಕೆ, ತುಂಬ ಕ್ವಿಕ್ಕಾಗಿ ಮಾಡಿ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಸೊ ನಾವೇನಂದರೆ ಪ್ರಾಕ್ಟೀಸಲ್ಲಿ ಆ ಸ್ಪೀಡ್ ಆಗಿರ್ಬೋದು ಏನು ಮಾಡೋಕ್ಕಾಗಲ್ಲ, ರಿಯಲ್ ಅಟ್ಯಾಕ್ ಬಂದಾಗ ಮಾತ್ರ ಆ ಸ್ಪೀಡ್ ಆಗಿರ್ಬೋದು, ಆ ಫೋರ್ಸ್, ಆ ಅಡ್ರಿಲಿನ್ ರಶ್ ಅಂತ ಹೇಳ್ತೀವಲ್ಲ, ಅವಾಗ ಬಂದು ಆಟೋಮೆಟಿಕ್ ನೀವೇ ಮಾಡ್ತೀರ. ಅದು ಯಾವ ಥರ ಮಾಡಬೇಕು ಅಂದರೆ, ನೀವು ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಿದ ಮಾತ್ರ ಈ ಥರ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಎಸ್ ಗೈಸ್, ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.